ವೆರಿ ಗುಡ್ ಮಾರ್ನಿಂಗ್. ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ NTSE ಮತ್ತು NMMS ಪರೀಕ್ಷಾ ತಯಾರಿಗಾಗಿ ಹೌದಾ ನಂಬರ್ ಸಿರೀಸ್ ಸಂಖ್ಯಾ ಶ್ರೇಣಿಗಳಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು ಹೌದಾ. ನಾನು ಡಿಸ್ಕಸ್ ಮಾಡುತ್ತಿರುವಂಥ ಪ್ರಶ್ನೆಗಳು ನಿಮಗೆ ಈ ರೀತಿ ಕ್ವಶನ್ಸ್ ಬಂದಾಗ ಆ ರೀತಿಯ ಡೈರೆಕ್ಷನಲ್ಲಿ ಥಿಂಕ್ ಮಾಡಲಿಕ್ಕೆ ಪ್ರೋಕ್ ಮಾಡಲಿ ಅನ್ನುವಂಥ ದೃಷ್ಟಿಯಿಂದ ಇವುಗಳನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಬಿಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾದರೆ ಏನಪ್ಪ ಅಂದರೆ ಒಂದೊಂದೇ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಒಂದೊಂದೇ ಎಕ್ಸಾಂಪಲ್ಸ್ ಏನು ಮಾಡೋಣ ನೋಡ್ತಾ ಹೋಗೋಣ. ಹೆಚ್ಚು ಟೈಮನ್ನು ವೇಸ್ಟ್ ಮಾಡಿದೆ ಫಸ್ಟ್ ಕ್ವಶನ್ಗೆ ಹೋಗ್ಬಿಡ್ತೀನಿ ಹೌದಾ. ಹಾಗಾದರೆ ಒಂದು ನಂಬರ್ ಇದೆ ಇಲ್ಲಿ 8 9 13 22 38. ಹಾಗಾದರೆ ನೆಕ್ಸ್ಟ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನಂಬರನ್ನು ಏನು ಮಾಡಿರಿ ಫೈಂಡ್ ಔಟ್ ಮಾಡಿರಿ. ಹಾಗಾದರೆ ಒಂದು ಸಲ ಇದನ್ನು ನೋಡಿದಾಗ ನಮ್ಮ ಮೈಂಡ್ ಏನಾಗ್ಬಿಡ್ತಂದ್ರೆ ಬ್ಲ್ಯಾಂಕು ಹೋಗಿಬಿಡ್ತದೆ. ಯಾಕಂದರೆ 8 9 13 22 ಏನು ಸಂಬಂಧ ಇರದೇ ಇರುವಂತಹ ಏನಪ್ಪ ಅಂದರೆ ಸಂಖ್ಯೆಗಳು ಅಂತ ಅನಿಸ್ಬಿಡ್ತದೆ. ಆದರೆ ಇವು ಎರಡೂದರ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋದಾಗ 8 ರಿಂದ 9 ಒಂದು ಡಿಫ್ರೆನ್ಸ್ ಇದೆ, 9 ರಿಂದ 13 4 ಡಿಫ್ರೆನ್ಸ್ ಇದೆ, 13 ರಿಂದ 22 9 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 22 ರಿಂದ 38 8 ಪ್ಲಸ್ 8 16 ಡಿಫ್ರೆನ್ಸ್ ಇದೆ ಹೌದಾ. ಹಾಗಾದರೆ ನೆಕ್ಸ್ಟ್ ಸಂಖ್ಯೆ ಯಾವುದು ಬರ್ತದೆ? ಈ ಬ್ಲ್ಯಾಂಕ್ ಜಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದು? ನಾವು ಇವುಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸಿದಾಗ 1 ಸ್ಕ್ವೇರ್ 1 2 ಸ್ಕ್ವೇರ್ 4 3 ಸ್ಕ್ವೇರ್ 9 4 ಸ್ಕ್ವೇರ್ 16. ಹಾಗಾದ್ರೆ ಇಲ್ಲಿ ಏನು ಬರ್ತದಲ್ಲ ಅದು 5 ಸ್ಕ್ವೇರ್ ಆಗಿರಬೇಕು. 5 ಸ್ಕ್ವೇರ್ 25 38 ಪ್ಲಸ್ 25. ಹಾಗಾದರೆ 38 ಪ್ಲಸ್ 25 13 13 63. ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಯಾವುದು? 63. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ NTSE ಮತ್ತು NMMS ಎಕ್ಸಾಮ್ಗಳಲ್ಲಿ ಬರ್ತಿರ್ತಾವೆ. ನಿಮಗೆ ಯಾವ ರೀತಿಯಾಗಿ ಉತ್ತರವನ್ನು ಫೈಂಡ್ ಔಟ್ ಮಾಡಬೇಕು, ಇದೇ ಎಕ್ಸಾಂಪಲ್ ಬರ್ತದೆ ಅಂತಲ್ಲ, ಈ ರೀತಿಯಾಗಿ ಬೇರೆ ಬೇರೆ ಎಕ್ಸಾಂಪಲ್ಸು ಏನಿದೆ, ಅವುಗಳ ನಡುವೆ ಏನು ಸಂಬಂಧ ಇದೆ ಅನ್ನೋದನ್ನು ಸಂಖ್ಯಾ ಶ್ರೇಣಿಯಲ್ಲಿ ಪತ್ತೆ ಹಚ್ಚೋದೇ ನಿಮ್ಮದು ಏನಪ್ಪ ಅಂದರೆ ಮುಖ್ಯವಾದ ಕೆಲಸ. ಇಂಥ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ, ಇವೇ ಬರ್ತಾವಂತಲ್ಲ, ಈ ರೀತಿಯಾಗಿ ಬೇರೆ ಬೇರೆ ನಿಮಗೆ ಮಲ್ಟಿ ಡೈರೆಕ್ಷನಲ್ ಥಿಂಕ್ ಮಾಡೋ ಹಾಗೆ ಮಾಡ್ತಾವೆ ಈ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ ಸೆಕೆಂಡನ್ನು ಥಿಂಕ್ ಮಾಡೋಣ. 63 57 ಆಮೇಲೆ 52 ಬ್ಲ್ಯಾಂಕ್ ಜಾಗದಲ್ಲಿ ನಾವು ಏನು ಮಾಡಬೇಕಾಗಿದೆ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. 45 43. ಹಾಗಾದರೆ 63 ಇಂದ 57 ಏನಪ್ಪ ಅಂದರೆ 6 ಡಿಫ್ರೆನ್ಸ್ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ? 6 ಡಿಫ್ರೆನ್ಸ್ ಇದೆ. 57 ಟು 52 5 ಡಿಫ್ರೆನ್ಸ್ ಇದೆ ಹೌದಾ. ಹಾಗಾದರೆ 45 ಟು 43 3 ಡಿಫ್ರೆನ್ಸ್ ಇದೆ. ಹಾಗಾದರೆ ಇಲ್ಲಿ ಮಿಡಲ್ 4 ಡಿಫ್ರೆನ್ಸ್ ಬರಬೇಕು. ಮಿಡಲ್ ಎಷ್ಟು ಬರಬೇಕು? 4 ಡಿಫ್ರೆನ್ಸ್ ಬರಬೇಕು. ಹಾಗಾದ್ರೆ 4 ಡಿಫ್ರೆನ್ಸ್ ಬರಬೇಕಾದ್ರೆ ಏನಪ್ಪ ಅಂದರೆ 48 ಅದು 41 ನಿಮಿಷ ಸರಿಯಾದ ಉತ್ತರ ಇದಕ್ಕೆ ಕ್ವಶನ್ ನಂಬರ್ 2 48 45 21. ಓಕೆ, ಇಲ್ಲೇನು ಬರಬೇಕಂದ್ರೆ 52 ಇದೆ, 48 ಬರಬೇಕು. ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸೆಕೆಂಡ್ ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ನೋಡಿರಿ 63 ಇಂದ 57 6 ಡಿಫ್ರೆನ್ಸ್ ಇದೆ. ಒಂದೊಂದೇ ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ 1 ಮತ್ತು -1 ಆಗಿದೆ, ಇಲ್ಲಿಂದ ಇಲ್ಲಿ 1 -1 ಆಗಿದೆ, ಇಲ್ಲಿಂದ ಇಲ್ಲಿ 1 -1 ಆಗಿದೆ, ಅಂದರೆ ಏನು ಕಂಟಿನ್ಯೂಸ್ ಆಗಿ ರೆಡ್ಯೂಸ್ ಆಗ್ತಾ ಹೋಗಿದೆ. 63 ಟು 57 6 ಡಿಫ್ರೆನ್ಸ್ ಇದೆ. 57 ಟು 52 5 ಡಿಫ್ರೆನ್ಸ್ ಇದೆ. ಹಾಗಾದರೆ 52 ಟು ಏನಪ್ಪ ಅಂದರೆ 45 ಮಿಡಲ್ 1 ಡಿಜಿಟ್ ಬರ್ತದೆ, ಅದರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 4. 52 ಮೈನಸ್ 4 48 48 ಮೈನಸ್ 3 45 45 ಮೈನಸ್ 2 45 ಮೈನಸ್ 2 43 ಆಮೇಲೆ 43 ಮೈನಸ್ 1 42 ಲಾಸ್ಟ್ ಡಿಜಿಟ್ ಏನು ಬರ್ತದೆ? 42 ಬರ್ತದೆ. ಹಾಗಾದರೆ ಆಪ್ಷನ್ 2 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸೆಕೆಂಡನ್ನು ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಡನ್ನು ನೋಡೋಣ. ಏನಪ್ಪ ಅಂದರೆ ಥರ್ಡು 322 162 82 22 12 ಎಲ್ಲದರಲ್ಲೂ 2 ಕಾಮನ್ ಇದೆ ಹೌದಾ ಎಲ್ಲದರಲ್ಲೂ ಏನಿದೆ 2 ಕಾಮನ್ ಇದೆ ಹಾಗಾದರೆ ಇಂತಹ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಏನಪ್ಪ ಅಂದ್ರೆ 320 160 ಇಟ್ಟು ಆಮೇಲೆ ನೋಡೋಣ ಇವು 2 ಗಳನ್ನು ಆಮೇಲೆ ನೋಡೋಣ ಆದರೆ ಎಲ್ಲೋ ಒಂದು ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇದೆ 160 ಡಬಲ್ 320 ಹೌದಿಲ್ಲ ಹಾಗಾದ್ರೆ ಏನು ಮಾಡ್ತಾ ಹೋಗ್ತೀನಿಪ್ಪ ಅಂದ್ರೆ 322 ಡಿವೈಡೆಡ್ ಬೈ 2 322 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಸಿಕ್ತು 161 ಸಿಕ್ತು ಎಷ್ಟು ಸಿಕ್ತು 161 ಪ್ಲಸ್ 1 ಎಷ್ಟಾಯಿತು 162 ಆಯಿತು ಓಕೆ ನೆಕ್ಸ್ಟ್ 162 ಡಿವೈಡೆಡ್ ಬೈ 2 ಹಂಗಾರೆ ಎಷ್ಟು ಬಂತು 81 ಬಂತು 81 ಇಲ್ಲೂ ಪ್ಲಸ್ 1 ಮಾಡಿದ್ದೀವಿ ಹಂಗಾರೆ ಇಲ್ಲೂ ಏನು ಮಾಡ್ತೀವಿ ಪ್ಲಸ್ 1 ಮಾಡ್ತೀವಿ ಓಕೆ ನಮಗೇನಪ್ಪ ಅಂದರೆ ಹಿಂಟ್ ಸಿಕ್ಕಿದೆ ನೆಕ್ಸ್ಟ್ 82 ಡಿವೈಡೆಡ್ ಬೈ 2 ಮಾಡಿದಾಗ ಏನಪ್ಪ ಅಂದರೆ 41 ಬರ್ತದೆ 41 ಪ್ಲಸ್ 1 42 ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಏನಪ್ಪ ಅಂದರೆ 42 ಸರಿಯಾದ ಉತ್ತರ ನೆಕ್ಸ್ಟ್ 42 ಡಿವೈಡ್ ಬೈ 2 ಮಾಡ್ತೀವಿ ಹಾಗಾದರೆ ಎಷ್ಟು ಬಂತು 21 ಪ್ಲಸ್ 1 22 ಹಾಗಾದ್ರೆ 21 ಏನು ಮಾಡ್ತೀವಿ ಮತ್ತು ಡಿವೈಡ್ ಬೈ 2 ಮಾಡ್ತೀವಿ ಸಾರಿ 22 ಏನು ಮಾಡ್ತೀವಿ ಡಿವೈಡ್ ಬೈ 2 ಮಾಡ್ತೀವಿ ಹಾಗಾದ್ರೆ ಎಷ್ಟು ಬರ್ತದೆ 11 ಪ್ಲಸ್ 1 12 ಹಾಗಾದರೆ ಅದೇ ಪ್ಯಾಟರ್ನ್ ಏನಾಗ್ತಾ ಇದೆ ಅಂದರೆ ಕಂಟಿನ್ಯೂ ಆಗ್ತಾ ಇದೆ ನೋಡಿರಿ ಏನು ನಂಬರ್ಸ್ ಕೊಟ್ಟಿದ್ದಾರೆ ನಾವು ಏನು ಭಾಗಿಸ್ಬೇಕು ಗುಣಿಸ್ಬೇಕು ಅಥವಾ ಸ್ಕ್ವೇರ್ ಮಾಡಬೇಕು ಎರಡರ ನಡುವಿನ ವ್ಯತ್ಯಾಸ ನೋಡಬೇಕು ಇದು ಸಂಖ್ಯಾ ಶ್ರೇಣಿಯಲ್ಲಿ ನಿಮಗೆ ಬರ್ತಕ್ಕಂಥ ಟಾಸ್ಕ್ ಹೌದಾ ಹಾಗಾದರೆ ಏನಪ್ಪ ಅಂದರೆ ಕ್ವಶನ್ ನಂಬರ್ 3 42 ಏನಪ್ಪ ಅಂದರೆ ಸರಿಯಾದ ಉತ್ತರ ಹೌದಾ ನೆಕ್ಸ್ಟ್ ಕ್ವಶನ್ ನೋಡೋಣ ಫೋರ್ತ್ ಕ್ವಶನ್ನು ಏನಪ್ಪ ಅಂದರೆ ಸಿರೀಸ್ ಹೆಂಗಿದೆ ಅಂದರೆ 240 ಇದೆ ಸಿರೀಸ್ ಹೆಂಗಿದೆ 240 ಇದೆ ಆಮೇಲೆ ಇದನ್ನು ಕಂಡುಹಿಡಿಬೇಕು ನಾವು ಇದನ್ನೇನು ಮಾಡಬೇಕು ಕಂಡುಹಿಡಿಯಬೇಕು ಹೌದಾ ಹಾಗಾದರೆ 12 ಇದೆ ಹಂಗಾದ್ರೆ ಏನಿದೆ 12 ಇದೆ ಓಕೆ 240 ಇದರ ಎರಡದ್ರ ಮಧ್ಯೆ 12 ಇದೆ 12 4 2 2 ಓಕೆ ಒಂದು ಸ್ವಲ್ಪ ಇದು ಟಫ್ ಟಾಸ್ಕು ಯಾಕಂದರೆ ಡೈರೆಕ್ಟ್ 240 ಇಂದ 12ಗೆ ಕಂಡುಹಿಡಿಯೋದು ಕಷ್ಟ ಆಗ್ತದೆ ಹಾಗಾದ್ರೆ ಏನು ಮಾಡ್ತೀವಪ್ಪ ಅಂದರೆ ನಾನೊಂದು ಸ್ವಲ್ಪ ಇವುಗಳನ್ನ ಮೊದಲೇ ಥಿಂಕ್ ಮಾಡಿ ನೋಡ್ಕೊಂಡಿದ್ದೀನಿ ಆದರೆ ನಿಮಗೆ ಎಕ್ಸಾಮಲ್ಲಿ ಇಂಥ ಕ್ವಶನ್ಸ್ ಬಂದಾಗ ಡಿಫಿಕಲ್ಟ್ ಆಗ್ತಾವೆ ಆದರೆ ಈ ಅವ್ರು ಏನು ಮೆಥಡ್ ಬಳಸಿದ್ದಾರೆ ಅನ್ನೋದನ್ನು ಕಂಡುಹಿಡಿಯಬೇಕು ಅದು ನಿಮ್ಮದು ಆದ್ಯ ಕರ್ತವ್ಯ ಆವಾಗಲೇ ಈ ಕ್ವಶನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಹಾಗಾದರೆ ಏನಪ್ಪ ಅಂದರೆ 240 ಏನು ಮಾಡೋಣ ಅಂದರೆ ಡಿವೈಡೆಡ್ ಬೈ 36 ಇಲ್ಲ ಒಂದೇ ನಿಮಿಷ ನಲವತ್ತೆಂಟು ಹತ್ತಲೆ ನಾಲ್ಕುನೂರ ಎಂಬತ್ತು ಇದರ ಅರ್ಧ ಎಷ್ಟಾಗ್ತದೆ 240 ಆಗ್ತದೆ ಹಾಗಾದರೆ ಎಲ್ಲೋ ಸಂಬಂಧ ಇದೆ ಇದೇ ಆನ್ಸರ್ ಆಗಿರಬೇಕು ಹಾಗಾದರೆ ಎಲ್ಲೋ ಸಂಬಂಧ ಇದೆ 240 ಹಂಗಾರೆ 5 ಡಿವೈಡೆಡ್ ಬೈ 5 ಮಾಡ್ತೀನಿ ಇದನ್ನು ಏನು ಮಾಡ್ತೀನಿ ಡಿವೈಡೆಡ್ ಬೈ 5 ಮಾಡ್ತೀನಿ 240 ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟು ಸಿಗ್ತದೆ ನನಗೆ 48 ಎಷ್ಟು 48 5ರಿಂದ ಭಾಗಿಸ್ದಾಗ ನಾವು ವೆರಿ ಸಾರಿ 240 ಡಿವೈಡೆಡ್ ಬೈ 48 ಮಾಡಿದಾಗ 48 1 5 ಬಂತು ಹಾಗಾದರೆ ಇದನ್ನು ಡಿವೈಡೆಡ್ ಬೈ 5 ಮಾಡಿದೆ ಯಾವುದನ್ನು 240 ಡಿವೈಡೆಡ್ ಬೈ 5 ಹಾಗಾದರೆ 240 ನಂತರ ಬಂದಿದ್ದು ಯಾವುದಿದೆ 48 ಇದೆ 48 ಡಿವೈಡೆಡ್ ಬೈ 4 ಮಾಡ್ತೀನಿ ಹಾಗಾದರೆ ಎಷ್ಟು ಬರುತ್ತೆ 12 ಬರುತ್ತೆ ಕಂಟಿನ್ಯೂಸ್ ಆಗ್ತಾ ಇದೆ 12 ಡಿವೈಡೆಡ್ ಬೈ 3 ಮಾಡ್ತೀನಿ 12 ಡಿವೈಡ್ ಬೈ 3 ಮಾಡಿದಾಗ 4 ಬರ್ತದೆ ಹೌದಾ ಆಮೇಲೆ 4 ಡಿವೈಡೆಡ್ ಬೈ 2 ಮಾಡಿದಾಗ 2 ಬರ್ತದೆ 2 ಡಿವೈಡೆಡ್ ಬೈ 1 ಮಾಡಿದಾಗ ಹೌದಾ 2 ಬರ್ತದೆ ಹಾಗಾದರೆ ಇದು ಕಂಟಿನ್ಯೂಸ್ ಆಗ್ತಾ ಇದೆ ಏನು 240 ಡಿವೈಡೆಡ್ ಬೈ 5 ಹೌದಾ ಎಷ್ಟಿಂದ 48 ಇಂದ ಆನ್ಸರ್ ಎಷ್ಟು ಬಂತು 48 ಬಂತು 48 ಡಿವೈಡ್ ಬೈ 4 12 ಬಂತು 1200 divided by 3, 1200 divided by 3, 412, 400 divided by 2, 212, 200 divided by 1, ಮತ್ತೆ 212. ಹೌದಾ? ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ 48 ಕರೆಕ್ಟ್ ಆಗ್ತದೆ. ಯಾವುದು? 48. ನೆಕ್ಸ್ಟ್ ಫಿಫ್ತ್ ಕ್ವಶನನ್ನು ನೋಡೋಣ. 2 3 4 4 8 7 14 12. ಹೌದಾ? ಏನು ರಿಪೀಟ್ ಆಗಿದೆ ಎರಡು ಇಂಥವು ಬಂದ್ರೂ ಕೂಡ ಸ್ವಲ್ಪ ನಮ್ಗೆ ಏನು ಅನಿಸುತ್ತೆ ಅಂದರೆ ಡಿಫಿಕಲ್ಟ್ ಅನ್ನಿಸ್ತದೆ. ಹಾಗಾದರೆ ಏನು ಮೇಲಿನ ಎರಡು ಅಂಕಿಗಳಿಗೆ ಎರಡು ಡಿಫ್ರೆನ್ಸ್ ಐತಿ. ಇದರಿಂದ ಇಲ್ಲಿ ಎಷ್ಟು ನಿಂತಿಪ್ಪ ಅಂದರೆ 4 ರಿಂದ 8 4 ಡಿಫ್ರೆನ್ಸ್ ಐತಿ, ಇಲ್ಲಿಂದ 6 ಡಿಫ್ರೆನ್ಸ್ ಐತಿ. ಹಾಗಾದರೆ ಇಲ್ಲಿಂದ 8 ಇರಬೇಕು. ಎಷ್ಟಿರಬೇಕು? 8 ಇರಬೇಕು. ಹಾಗಾದರೆ 8 ಇರಬೇಕಂದ್ರೆ 14 ರಿಂದ 6 ಇತ್ತು, 14 ರಿಂದ 8 ಡಿಫ್ರೆನ್ಸ್ ಅಂದರೆ 22. ಆಪ್ಷನ್ 4 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 4 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಆಮೇಲೆ 3 ರಿಂದ 4 ಒಂದು ಡಿಫ್ರೆನ್ಸ್ ಐತಿ. 4 ರಿಂದ 7 3 ಡಿಫ್ರೆನ್ಸ್ ಐತಿ. 7 ರಿಂದ 12 5 ಡಿಫ್ರೆನ್ಸ್ ಐತಿ. ಹಾಗಾದರೆ 5 ರಿಂದ ಎಷ್ಟು ಮುಂದಿನ ಯಾವ್ದು ಬರ್ತದೆ ಅದಕ್ಕೆ 7 ಡಿಫ್ರೆನ್ಸ್ ಇರ್ತದೆ. ಹಂಗಾರೆ 19. ಯಾವುದು? 19. ಈಗ 22 ಬಂದಿದೆ. 22 ನಂತರ ಯಾವ್ದು ಬರ್ತದಪ್ಪ ಅಂದರೆ 19 ಬರ್ತದೆ. ಯಾವುದು? ಸಾರಿ ಸರ್, 22 ಆದ ನಂತರ 7 ಡಿಫ್ರೆನ್ಸ್, 22 ಅದ್ರ ನಡುವೆ ಡಿಫ್ರೆನ್ಸ್ ಎಷ್ಟು? 7 ಅಂದರೆ 15 ಬರ್ತದೆ. ನೆಕ್ಸ್ಟ್ ಡಿಜಿಟ್ ಯಾವ್ದು ಬರ್ತದೆ? 15 ಬರ್ತದೆ. ಆದರೆ ನಮಗೀಗ ಆನ್ಸರ್ ಯಾವುದಪ್ಪ ಅಂದರೆ 22. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್ ಇದು. ವೆರಿ ಸಿಂಪಲ್ ಆಗಿ ಶಾರ್ಟ್ ವಿಡಿಯೋಗಳನ್ನು ಏನಪ್ಪ ಅಂದರೆ ಮಾಡ್ತಾ ಹೋಗ್ತೀನಿ. ಲೈವ್ ಕ್ಲಾಸ್ ತೊಗೊಂಡು ಹೇಳ್ಬೋದಿತ್ತು, ಆದರೆ ಹೇಳೋದ್ನಲ್ಲ ಸ್ವಲ್ಪ ನೈನ್ತ್ ಸೈನ್ಸ್ ನ್ಯೂಮರಿಕಲ್ಸ್ ಬಿಡಿಸ್ತಾ ಇದ್ದೀನಿ. ಅದು NTSE ಹೆಲ್ಪ್ಫುಲ್ ಆಗಲಿ ಅಂತೇಳಿ, NMMSಗೂ ಹೆಲ್ಪ್ಫುಲ್ ಆಗಲಿ ಅಂತೇಳಿ, ಆಮೇಲೆ 8th ಸ್ಟ್ಯಾಂಡರ್ಡ್ನ ಎಲ್ಲ ಚಾಪ್ಟರ್ಗಳ ಮೇಲೆ ಮಲ್ಟಿಪಲ್ ಚಾಯ್ಸನ್ನು ಬಿಡಿಸಿ ಹಾಕುವಂಥ ಕೆಲಸ ಮಾಡಿದ್ದೀನಿ. 9th ಸ್ಟ್ಯಾಂಡರ್ಡ್ನ ಎಲ್ಲ ಚಾಪ್ಟರ್ಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ NTSE NMMS ಎಕ್ಸಾಮ್ ಪರ್ಪಸ್ ಹೆಲ್ಪ್ಫುಲ್ ಆಗಲಿ ಅಂತ ಬಿಡಿಸಿ ಹಾಕುವಂಥ ಕೆಲಸ ಮಾಡಿದ್ದೀನಿ. 10th ಅಂತೂ ನಿಮಗೆ ಚಿರಪರಿಚಿತ. ಯಾಕಪ್ಪ ಅಂದರೆ 10th ಎಲ್ಲ ಚಾಪ್ಟರ್ಸ್ಗಳ ಮೇಲೆ 24 ಮಾದರಿ ಪ್ರಶ್ನೆ ಪತ್ರಿಕೆಗಳು NTSEಗೆ ಸಂಬಂಧಪಟ್ಟಂತೆ, ಆಮೇಲೆ ಎವ್ರಿ ಚಾಪ್ಟರ್ ಮೇಲೆ 1 2 1 2 20 ಕ್ವಶನ್ಗಳದ್ದು, 15 ಕ್ವಶನ್ಗಳದ್ದು ವಿಡಿಯೋಗಳನ್ನು ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ. ಹಾಗಾದರೆ ಕಂಟೆಂಟ್ ಬೇಕಾದಷ್ಟಿದೆ ಸೈನ್ಸ್ಗೆ ಸಂಬಂಧಪಟ್ಟಂತೆ. NTSE ಸೈನ್ಸಲ್ಲಿ ಮಾರ್ಕ್ಸ್ ಮಿಸ್ ಆಗದಿರೋ ಹಾಗೆ ನೋಡ್ಕೊಳ್ರಿ ಅಂತ ಹೇಳ್ತಾ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. 215. ಆಮೇಲೆ ಅದಾದ ನಂತರ 215 ಆದ ನಂತರ 63, 63 ಆದ ನಂತರ 26, 26 ಆದ ನಂತರ 7 ಆದ ನಂತರ 0. ಒಂದೇ ನಿಮಿಷ. ಇಲ್ಲಿ ಏನಪ್ಪ ಅಂದರೆ 63ಯನ್ನು ನೋಡಿದಾಗ 63ಯನ್ನು ನೋಡಿದಾಗ 64 8 8 64 8 8 64 -1 ಆಗಿದೆ. ನೆಕ್ಸ್ಟ್ 215 ನೋಡಿದಾಗ 8 8 64. ಹಾಗಾದರೆ 8 8 64 4ರ ಕ್ಯೂಬ್ ಅಂತ ಹೇಳ್ಬೋದು ನಾವು. 4ರ ಕ್ಯೂಬ್ ಹೆಂಗೆ? 4 × 4 × 4 4 4 16 16 4 64 64 -1 ಹೌದಾ? ಹಾಗಾದರೆ ಇಲ್ಲೆಲ್ಲೂ ಏನು ಒಂದು ಟ್ರಿಕ್ ಅಡಗಿದೆ. 6ರ ಕ್ಯೂಬ್ ಮಾಡಿ ನೋಡ್ತೀನಿ. 6 × 6 × 6 6 6 36 36 36 36 36 6 3 18 1 21 216 -1. ಹೌದು. ಏನಪ್ಪ ಅಂದರೆ 6 ಕ್ಯೂಬ್ -1 6 ಕ್ಯೂಬ್ -1. ಹಾಗಾದರೆ ಇಲ್ಲಿ 5 ಕ್ಯೂಬ್ -1 ಬರಬೇಕು. ಹೌದಾ? 5 ಕ್ಯೂಬ್ -1 ಅಂದ್ರೇನು? 125. 125 -1 125 -1 ಅಂದರೆ 124 124. ಆಪ್ಷನ್ 2 ಏನಪ್ಪ ಅಂದರೆ ಕರೆಕ್ಟ್ ಅದು. ಆಮೇಲೆ ಆಪ್ಷನ್ 3ಯಲ್ಲಿ ಹೇಳೋದ್ನಲ್ಲ ಏನು? 6 ಏನಪ್ಪ ಅಂದರೆ 4 ಕ್ಯೂಬ್ 4 × 4 × 4 4 ಕ್ಯೂಬ್ -1 ನಾಲ್ಕುನಕ್ಕಲೆ ಹದಿನಾರು, ಹದಿನಾರು ನಾಲ್ಕಲೆ ಹದಿನಾರು, ಸಾರಿ ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು. ಹೌದಾ, ನೆಕ್ಸ್ಟು ಏನಪ್ಪ ಅಂದರೆ ಯಾವುದು ಐದು, ಯಾವುದು ಐದು, ಐದು ಕ್ಯೂಬಲ್ಲ, ಐದು ಕ್ಯೂಬಲ್ಲ ಮೂರು ಕ್ಯೂಬ್, ಮೂರು ಕ್ಯೂಬ್, ಮೂರು ಕ್ಯೂಬ್ ಮೂರೊಂದಲೇ, ಮೂರು ಮೂರಲೇ ಒಂಬತ್ತು, ಒಂಬತ್ತು ಮೂರಲೇ ಇಪ್ಪತ್ತೇಳು, ಇಪ್ಪತ್ತೇಳು ಮೈನಸ್ ಒಂದು ಇಪ್ಪತ್ತಾರು, ಕರೆಕ್ಟ್ ಐತಿ. ನೆಕ್ಸ್ಟ್ ಎರಡು ಕ್ಯೂಬ್, ಎರಡು ಕ್ಯೂಬ್ ಎರಡು ಎರಡು ನಾಲ್ಕು, ನಾಲ್ಕು ಎರಡಲೇ ಎಂಟು, ಎಂಟು ಮೈನಸ್ ಒಂದು ಏಳು ಬರ್ತದೆ. ಓಕೆ, ಒಂದು ಕ್ಯೂಬ್, ಒಂದು ಮೈನಸ್ ಒಂದು ಸೊನ್ನೆ. ಓಕೆ, ಹಾಗಾದರೆ ಇಲ್ಲಿ ಏನಾಗ್ತದಪ್ಪ ಅಂದರೆ ಎಷ್ಟು, ಸಿಕ್ಸ್ ಕ್ಯೂಬ್ ಮೈನಸ್ ಒನ್, ನೆಕ್ಸ್ಟ್ ಫೈವ್ ಕ್ಯೂಬ್ ಮೈನಸ್ ಒನ್, ಆಮೇಲೆ ಫೋರ್ ಕ್ಯೂಬ್ ಮೈನಸ್ ಒನ್, ತ್ರೀ ಕ್ಯೂಬ್ ಮೈನಸ್ ಒನ್, ಟೂ ಕ್ಯೂಬ್ ಮೈನಸ್ ಒನ್. ಯಾಕೆ ಎರಡನ್ನು ಮೂರು ಸಲ ಇಡ್ರಿ, ಎರಡು ಎರಡಲೇ ನಾಲ್ಕು, ನಾಲ್ಕು ಎರಡಲೇ ಎಂಟು, ಎಂಟು ಮೈನಸ್ ಒಂದು ಏಳು ಬಂತು. ಆಮೇಲೆ ಒನ್ ಕ್ಯೂಬ್ ಮೈನಸ್ ಒನ್, ಒನ್ ಕ್ಯೂಬ್ ಒಂದು ಮೈನಸ್ ಒಂದು, ಹಂಗಾರೆ ಎಷ್ಟು ಬಂತು, ಝೀರೋ. ಲಾಸ್ಟ್ ಎಷ್ಟಿದೆ, ಝೀರೋ ಇದೆ. ಹಂಗಾರೆ ನಾವು ಫಾಲೋ ಮಾಡ್ತಿರುವಂಥ ಪ್ಯಾಟರ್ನ್ ಏನಿದೆ, ಕರೆಕ್ಟ್ ಇದೆ. ಹಾಗಾದರೆ ಇದರ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಟು 124, 124. ಹೌದಾ, ನಾನು ಒಂದಷ್ಟು ಎಕ್ಸಾಂಪಲ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂತಹ ಒಂದು ಏನು ಕೆಲವಷ್ಟು ಎಕ್ಸಾಂಪಲ್ಸನ್ನು ಈ ರೀತಿಯಾಗಿ ನಿಮ್ಮ ಕ್ವಶನ್ಸ್ ಬರ್ಬೋದು ಅಂತ ತಿಳಿಸ್ಕೊಟ್ಟೆ. ನೀವು ಈಗೇನು ಹೇಳಿದ್ನಲ್ಲ, ಈಗ ಈ ರೀತಿಯಾಗಿ ಮಲ್ಟಿ ಡೈರೆಕ್ಷನಲ್ಲಿ ಥಿಂಕ್ ಮಾಡಿ ಸಂಖ್ಯಾಶೈನಿಗಳಲ್ಲಿ ಕಂಪಲ್ಸರಿ ಮೂರು ಕ್ವಶನ್ಸ್ ಇರ್ತವೆ, ಅವುಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿರಿ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. NTSEಯಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಹೆಚ್ಚು ಸ್ಕೋರನ್ನು ಮಾಡಿ ಸ್ಕಾಲರ್ಶಿಪ್ಪನ್ನು ಪಡೀಲಿಕ್ಕೆ ಅರ್ಹರಾಗ್ಬೋದು ಅಂತ ಹೇಳ್ತಾ, ಹೌದಾ, ಉಳಿದ ಟಾಪಿಕ್ಗಳ ಮೇಲೆ, ಹೌದಾ, ನಾನು ಈಗಾಗಲೇ ಚಿತ್ರ ಗಣಿತ ಅಂಥೇಳಿ, ಆಮೇಲೆ ಕೆಲವು ಶಾರ್ಟ್ಕಟ್ ಟ್ರಿಕ್ಸು, ಮ್ಯಾಥಮೆಟಿಕ್ಸ್ ಶಾರ್ಟ್ಕಟ್ ಟ್ರಿಕ್ಸು, 3 ಡಿಜಿಟ್ ನಂಬರ್ನ ಕ್ಯೂಬ್ ಮಾಡೋದು ಹೇಗೆ, ಆಮೇಲೆ ಏನಪ್ಪ ಅಂದರೆ ಕ್ಯೂಬ್ ಮಾಡೋದು ಹೇಗೆ, ಕೆಲವು 2 ಡಿಜಿಟ್ಸ್ ಕ್ಯೂಬ್ ಮಾಡೋದು ಹೇಗೆ, ಇಂಥವು ಕೆಲವು ವಿಡಿಯೋಗಳನ್ನು ಗ್ರೂಪಿಗೆ ಮಾಡುವಂಥ ಹಾಕಿ ಏನು ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ. ಸೊ ನೋಡಿರಿ, ಆದಷ್ಟು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.